ನಾನು ಶರಣಾರ್ಥಿಗಳು ಸಹೋದರರೇ ನಾನಿವತ್ತು ತಮ್ಮೆದುರುಗಡೆ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ಪರಿಚಯ ಮಾಡ್ತಾ ಇದ್ದೇನೆ ನಮ್ಮಲ್ಲಿ ಅನೇಕ ಜನರಿಗೆ ಅವರ ಹೆಸರು ಗೊತ್ತಿಲ್ಲ ಅವರ ಕೃತಿಗಳು ಗೊತ್ತಿಲ್ಲ ಸಾಮಾನ್ಯವಾಗಿ ಸಾಹಿತ್ಯ ಶಿಕ್ಷಣ ಇತಿಹಾಸ ಇವುಗಳ ಬಗ್ಗೆ ಒಂದಷ್ಟು ಕುತೂಹಲ ಒಂದಷ್ಟು ಆಸಕ್ತಿ ಇರುವಂತವರಿಗೆ ಇಂಥ ವಿಷಯಗಳೆಲ್ಲ ಗೊತ್ತಿರ್ತವೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಅನೇಕ ಶ್ರೇಷ್ಠ ಚಿಂತಕರು ಶ್ರೇಷ್ಠ ವ್ಯಕ್ತಿಗಳು ಆಗಿ ಹೋಗಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಗಳನ್ನು ಕೂಡ ನಿಭಾಯಿಸಿದ್ದಾರೆ ಬರೀ ನಿಭಾಯಿಸಿದಷ್ಟೇ ಅಲ್ಲದೆ ಜನರಿಗೆ ಒಳಿತಾಗುವಂತ ಒಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅಂತವರನ್ನು ನಾವೆಲ್ಲ ಸ್ಮರಿಸಿಕೊಳ್ಳಬೇಕಾದದ್ದು ಮತ್ತು ಮುಂದಿನ ಪೀಳಿಗೆಗೆ ಅವರನ್ನು ಪರಿಚಯಿಸಬೇಕಾದದ್ದು ನಮ್ಮ ಕರ್ತವ್ಯ ಇವುಗಳಲ್ಲಿ ಬಹುಮುಖ್ಯವಾದ ಒಂದು ಹೆಸರು ಸಿದ್ದಪ್ಪ ಕಂಬಳಿಯವರು ಸಿದ್ದಪ್ಪ ಕಂಬಳಿಯವರು 1882 ಸೆಪ್ಟೆಂಬರ್ 11 ರಂದು ಅಂದಿನ ಅವಿಭಜಿತ ಧಾರವಾಡ ಜಿಲ್ಲೆಯ ಅಂದರೆ ಇಂದಿನ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಒಂದು ಕೃಷಿ ಮನೆತನದಲ್ಲಿ ಜನಿಸುತ್ತಾರೆ ಬಹಳ ಬಡತನದ ಕುಟುಂಬ ಬಡತನದಲ್ಲಿ ಲಕ್ಕುಂಡಿಯಲ್ಲಿ ಆಮೇಲೆ ಧಾರವಾಡದಲ್ಲಿ ನಂತರ ಪುಣೆಯಲ್ಲಿ ಆಮೇಲೆ ಮುಂಬೈಯಲ್ಲಿ ಈ ರೀತಿಯಾಗಿ ಅವರು ತಮ್ಮ ಉನ್ನತ ಶಿಕ್ಷಣವನ್ನು ಪೂರೈಸುತ್ತಾರೆ ಕಾನೂನು ಪದವೀಧರರಾಗ್ತಾರೆ ಆಗಿನ ಕಾಲದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಲಿಂಗಾಯತ ಸಮಾಜದಲ್ಲಿ ಓದ್ದವರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಲಿಂಗಾಯತ ಸಮುದಾಯ ಒಂದು ಕೃಷಿಯನ್ನು ಅವಲಂಬಿಸಿರತಕ್ಕಂತ ಒಂದು ಸೆಕ್ಟು ಇನ್ನೊಂದು ವ್ಯಾಪಾರ ಮಾಡ್ಕೊಂಡಿರತಕ್ಕಂತ ಸೆಕ್ಟು ಇದನ್ನು ಬಿಟ್ಟರೆ ಇನ್ನುಳಿದಂತ ಲಿಂಗಾಯತ ಉಪಪಂಗಡಗಳು ಕೃಷಿ ಕಾಯಕ ಮತ್ತು ಇತರ ಕಾಯಕಗಳನ್ನು ಅವಲಂಬಿಸಿರತಕ್ಕಂತ ಉಪಪಂಗಡಗಳು ಈ ಕೃಷಿ ಮತ್ತು ವ್ಯಾಪಾರವನ್ನು ನಂಬಿಕೊಂಡಿದ್ದಂಥ ಸಮುದಾಯಗಳೇ ಒಂದಷ್ಟು ಆರ್ಥಿಕ ಅನುಕೂಲಗಳು ಉಳ್ಳಂಥ ಸಬ್ಸೆಕ್ಟ್ಗಳು ಇದರಲ್ಲಿ ಕೃಷಿ ಹಿನ್ನೆಲೆಯಲ್ಲಿ ಹುಟ್ಟಿದ್ದಂಥ ಸಿದ್ದಪ್ಪ ಕಂಬಳಿಯವರು ತಮ್ಮ ಶಿಕ್ಷಣವನ್ನು ಆಗಿನ ಕಾಲದಲ್ಲಿ ಪುಣೆ ಮುಂಬೈ ಅಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮುಗಿಸಿ ಕಾನೂನು ಪದವೀಧರರಾಗಿ ವಾಪಸ್ ಧಾರವಾಡಕ್ಕೆ ಬರ್ತಾರೆ ಧಾರವಾಡಕ್ಕೆ ಬಂದವರು ತಮ್ಮ ವಕೀಲಿ ವೃತ್ತಿ ಆರಂಭಿಸಬೇಕು ಅಂದಾಗ ಧಾರವಾಡದಲ್ಲಿ ಈ ವಕೀಲಿ ವೃತ್ತಿಯನ್ನು ಸಂಪೂರ್ಣ ಗುತ್ತಿಗೆ ತಗೊಂಡಂಥವರು ಮೇಲ್ವರ್ಗದ ವಕೀಲರುಗಳು ಅವರಲ್ಲಿ ಪ್ರಮುಖವಾದ ಹೆಸರುಗಳೆಂದರೆ ಆಪ್ಟೆ ಶಂಕರರಾವ್ ಬ್ಯಾಹಟ್ಟಿ ಸುಬ್ಬರಾವ್ ವಾಳ್ವೇಕರ್ ಕೃಷ್ಣರಾವ್ ಮತ್ತು ಗುತ್ತಲ್ ಸೀತಾರಾಮ್ ಇವು ಬಹಳ ಪ್ರಸಿದ್ಧವಾದಂಥ ವಕೀಲರ ಹೆಸರುಗಳು ಅಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಅದರಲ್ಲಿ ಈ ನಾಲ್ಕು ಜನರಲ್ಲಿ ಈ ಆಪ್ಟೆ ಶಂಕರರಾವ್ ಅನ್ನೋರು ಮಾತ್ರ ಕಾನೂನು ಪದವೀಧರರು ಉಳಿದವರು ಪಿ ಎಚ್ ಅಂತಾರಲ್ಲ ಹೈಕೋರ್ಟ್ ಪ್ಲೀಡರ್ಸ್ ಅಂತ ಅಷ್ಟೇ ಒಂದು ಸರ್ಟಿಫಿಕೇಟ್ ಕೋರ್ಸ್ ಪಡೆದಂಥವರು ಇವರ ಹಿಡಿತದಲ್ಲಿದ್ದಂಥ ವಕೀಲಿ ವೃತ್ತಿಯನ್ನು ಭೇದಿಸಿ ಅಲ್ಲಿ ಕಂಬಳಿ ಸಿದ್ದಪ್ಪನವರು ಪ್ರಸಿದ್ಧಿಗೆ ಬರ್ತಕ್ಕಂಥದ್ದೇನಿದೆಯಲ್ಲ ಅದೊಂದು ದೊಡ್ಡ ಸವಾಲಿನ ಸಂಗತಿಯಾಗಿರ್ತದೆ ಆರಂಭದಲ್ಲಿ ಅವರು ಆಪ್ಟೆ ಶಂಕರರಾವ್ ಹತ್ರ ಕಿರಿಯ ವಕೀಲರಾಗಿ ತಮ್ಮ ಕೆಲಸವನ್ನು ಆರಂಭಿಸ್ತಾರೆ ಒಂದು ಸಲ ಹೀಗೆ ಯಾವ್ಯಾವುದೋ ಮಾತು ಬಂದಾಗ ಮಿಸ್ಟರ್ ಶಂಕರರಾವ್ ಅಂತಾರೆ ಇವರು ಇಂಗ್ಲೀಷ್ನಲ್ಲಿ ಮಿಸ್ಟರ್ ಅನ್ನುವಂಥದ್ದು ಒಂದು ರೆಸ್ಪೆಕ್ಟ್ಫುಲ್ ವರ್ಡು ಆದರೆ ಶಂಕರರಾವ್ ಅವರಿಗೆ ತಮ್ಮ ಘನತೆಯ ಬಗ್ಗೆ ತಮ್ಮ ಹೆಸರು ಪ್ರಖ್ಯಾತಿ ಬಗ್ಗೆ ಎಷ್ಟೊಂದು ಸೊಕ್ಕಿತ್ತು ಅಂದರೆ ನನ್ನನ್ನು ಈ ಹುಡುಗ ಮಿಸ್ಟರ್ ಅಂತಾನಲ್ಲ ಅಂತ ಬಾಯಿಗೆ ಬಂದಾಗ ಬೈತಾರೆ ಅವ್ರನ್ನ ಹೀಗೆ ಈ ಸವಾಲಿನ ನಡುವೆ ಅವರು ತಮ್ಮ ವಕೀಲ ವೃತ್ತಿಯನ್ನು ಆರಂಭಿಸಿ ಮುಂದೆ ಅವರು ಸಿವಿಲ್ ಮತ್ತು ಕ್ರಿಮಿನಲ್ ಎರಡೂ ವಿಭಾಗದಲ್ಲಿ ಧಾರವಾಡದಲ್ಲೊಬ್ಬ ಸುಪ್ರಸಿದ್ಧ ವಕೀಲರಾಗಿ ಹೊರಹೊಮ್ಮುತ್ತಾರೆ ಎರಡೂ ವಿಭಾಗದಲ್ಲಿ ಸುಪ್ರಸಿದ್ಧಿ ಪಡೆಯೋದು ಅಷ್ಟು ಸರಳವಾದ ವಿಷಯ ಆಗಿರಲ್ಲ ಅದರ ಜೊತೆಗೆ ಅವರು ಜನಸ್ನೇಹಿ ಜನರ ನೋವಿಗೆ ತುಡಿತಕ್ಕೆ ಜನರ ಸಮಸ್ಯೆಗಳಿಗೆ ಧ್ವನಿಯಾಗುವಂಥ ಕೆಲಸ ಅವರು ವಕೀಲ ವೃತ್ತಿಯಲ್ಲೂ ಕೂಡ ಮಾಡ್ತಾರೆ ಆಮೇಲೆ ಅವರು ರಾಜಕೀಯಕ್ಕೆ ಎಂಟ್ರಿ ಹೊಡಿತಾರೆ ಹುಬ್ಬಳ್ಳಿ ಧಾರವಾಡದ ನಗರಸಭಾ ಸದಸ್ಯರಾಗಿ 9 ವರ್ಷ ಒಂದಷ್ಟು ದಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ಅಲ್ಲಿ ಬಹಳ ಜನಸ್ನೇಹಿಯಾದಂಥ ಕೆಲಸಗಳು ಕೂಡ ಮಾಡ್ತಾರೆ ಈ ಎಲ್ಲ ಹಿನ್ನೆಲೆಯಿಂದ ಅವರಲ್ಲಿರ್ತಕ್ಕಂಥ ಒಂದು ನಾಯಕತ್ವದ ಗುಣವನ್ನು ನೋಡಿ ಜನರು ಅವ್ರನ್ನ ಬೆಂಬಲಿಸೋಕೆ ಶುರು ಮಾಡ್ತಾರೆ ಅವರು ಕೇವಲ ಲಿಂಗಾಯತ ನಾಯಕರಾಗಿ ಉಳಿಯೋದಿಲ್ಲ ಆಗಿನ ಕಾಲದಲ್ಲಿ ಓದದಂಥ ಲಿಂಗಾಯತ ನಾಯಕರು ಕೆಲವೇ ಕೆಲವರು ಅವುಗಳಲ್ಲಿ
ಕಂಬಳಿಯವರು, ಹೊಸಮನಿಯವರು ಮತ್ತು ಹುಲಕೋಟಿಯವರು ಇವರ ಹೆಸರುಗಳು ಬಹಳ ಪ್ರಸಿದ್ಧ. ಆಗ ಇಂಥ ಕಂಬಳಿ ಸಿದ್ದಪ್ಪನವರು ಲಿಂಗಾಯತೇತರರು, ಎಲ್ಲ ಜನಾಂಗದ ಜನಾನುರಾಗಿಯಾಗಿ ಹೊರಹೊಮ್ಮುತ್ತಾರೆ. ಮುಂದೆ ಮುಂಬೈ ಅಸೆಂಬ್ಲಿಗೆ ಪರಿಷತ್ತಿನ ಸದಸ್ಯರಾಗಿ ನಾಮಕರಣ ಹೊಂದುತ್ತಾರೆ. ಪರಿಷತ್ತಿನ ಸದಸ್ಯರಾಗಿ ನಾಮಕರಣ ಆದಮೇಲೆ ಮುಂದೆ ಅವರು 7.5 ವರ್ಷಗಳವರೆಗೆ ಮುಂಬೈ ಸರ್ಕಾರದಲ್ಲಿ 7 ಬಹುಮುಖ್ಯ ಖಾತೆಗಳನ್ನು ನಿರ್ವಹಿಸುವ ಮಂತ್ರಿಗಳಾಗಿ ನೇಮಕ ಆಗ್ತಾರೆ. ಅವುಗಳಲ್ಲಿ ಮುಖ್ಯವಾಗಿ ಅವರು ಶಿಕ್ಷಣ ಮಂತ್ರಿ ಮತ್ತು PWD ಮಂತ್ರಿ. ಶಿಕ್ಷಣ ಮತ್ತು ಲೋಕೋಪಯೋಗಿ ಎರಡೂ ಖಾತೆಗಳನ್ನು ಬಹಳ ಸಮರ್ಥವಾಗಿ ಅವರು ನಿಭಾಯಿಸ್ತಾರೆ. ಈಗಿನ ಹುಬ್ಬಳ್ಳಿ ಧಾರವಾಡದ ಮಧ್ಯದ ಟಾರ್ ರೋಡು ಬಹುಶಃ ಅವರೇ ಮಾಡಿದ್ದು. ಕರ್ನಾಟಕದಲ್ಲಿ ಪ್ರಥಮ ಟಾರ್ ರೋಡ್ ಮಾಡಿದಂಥವರು ಕಂಬಳಿ ಸಿದ್ದಪ್ಪನವರು. ಆಮೇಲೆ ಅವರು ಶಿಕ್ಷಣ ಮಂತ್ರಿಗಳಾಗಿ ಸಾಹು ಮಹಾರಾಜರ ಸಹವಾಸಕ್ಕೆ ಬರ್ತಾರೆ, ಕೊಲ್ಲಾಪುರ ಸಾಹು ಮಹಾರಾಜರ ಸಹವಾಸಕ್ಕೆ. ಅವರು ಮಂತ್ರಿಗಳಾಗೋಕ್ಕೆ ಮೊದಲೇ ಒಂದು ಹುಬ್ಬಳ್ಳಿಯಲ್ಲಿ ಬ್ರಾಹ್ಮಣೇತರರ ಒಂದು ಸಮಾವೇಶವನ್ನು ಮಾಡಿರ್ತಾರೆ. ಅದಕ್ಕೆ ಬಹಳ ಜನರು ಬೆಂಬಲ ಸೂಚಿಸಿರಲಿಲ್ಲ. ಆದಾಗ್ಯೂ ಕೂಡ ಅವರು ಬಹಳ ಯಶಸ್ವಿಯಾಗಿ ಸಾಹು ಮಹಾರಾಜರನ್ನು ಕರೆಸುವ ಮೂಲಕ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದು ಬಹುದೊಡ್ಡ ಬ್ರಾಹ್ಮಣೇತರ ಸಮಾವೇಶವನ್ನು ಮಾಡಿ ಆಗಿನ ಕಾಲದಲ್ಲಿ ಬ್ರಾಹ್ಮಣೇತರ ನಾಯಕತ್ವವನ್ನು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ಕೆ ಅಂದೇ ಅವರು ಕೈ ಹಾಕಿರ್ತಾರೆ. ಮುಂದೆ ಸಾಹು ಮಹಾರಾಜರ ಪರಿಚಯ ಆಗ್ತದೆ, ಆ ಮೂಲಕ ಅಂಬೇಡ್ಕರ್ ಅವರ ಪರಿಚಯ ಆಗ್ತದೆ. ಅಂಬೇಡ್ಕರ್ ಅವರು ತಮ್ಮ ಬ್ಯಾರಿಸ್ಟರ್ ಓದು ಮುಗಿಸ್ಕೊಂಡು ವಾಪಸ್ ಬಂದಾಗ ಒಂದು ಸಲ ಅವರು ತಮ್ಮ ವಿಸಿಟಿಂಗ್ ಕಾರ್ಡನ್ನು ಕೊಟ್ಟು ಕಂಬಳಿ ಸಿದ್ದಪ್ಪ ಅವರ ಮನೆ ಎದುರುಗಡೆ ಕೂತಿರ್ತಾರೆ. ವಿಸಿಟಿಂಗ್ ಕಾರ್ಡ್ ನೋಡಿದ ತಕ್ಷಣ ಕಂಬಳಿ ಸಿದ್ದಪ್ಪ ಅವರು ತಮ್ಮ ಸೀಟಿಂದ ಎದ್ದು, ಒಬ್ಬ ಮಂತ್ರಿ ಆಗಿದ್ದರೂ ಕೂಡ ಎದ್ದು ಅವರನ್ನು ಹೋಗಿ ಸ್ವಾಗತ ಮಾಡ್ತಾರೆ. ನೀವು ಇಷ್ಟು ದೊಡ್ಡ ಪ್ರಖ್ಯಾತ ಮನುಷ್ಯರಾಗಿ ಹೊರಗೆ ಕೂತು ವಿಸಿಟಿಂಗ್ ಕಾರ್ಡ್ ಕಳಿಸೋದು ಒಳ್ಳೆಯದಲ್ಲ, ನೀವು ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾರೆ. ಆನಂತರ ಅವರ ಸ್ನೇಹ ಬಹಳ ಅನ್ಯೋನ್ಯ ಆಗ್ತದೆ. ಅಂಬೇಡ್ಕರ್ ಅವರು ಕಂಬಳಿ ಸಿದ್ದಪ್ಪರವರ ಖಾಯಂ ಅತಿಥಿ ಆಗಿ ಉಳಿತಾರೆ. ಅವರು ಅವತ್ತು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದಿದ್ದು ಒಂದು ಕಾನೂನು ಕಾಲೇಜಿನಲ್ಲಿ ಲೆಕ್ಚರ್ ಪೋಸ್ಟ್ಗಾಗಿ. ಆಗ ಕಂಬಳಿ ಸಿದ್ದಪ್ಪನವರು ಅವರನ್ನು ಪ್ರೊಫೆಸರ್ ಮಾಡ್ತಾರೆ. ಯಾರು ಅವರನ್ನು ಮೇಲ್ವರ್ಗದವರು ಅವರನ್ನು ದ್ವೇಷಿಸಿ ಕೆಲಸ ಕೊಡದೇ ಇರುವಾಗ ಕಂಬಳಿ ಸಿದ್ದಪ್ಪರವರನ್ನು ಕೇವಲ ಲೆಕ್ಚರರ್ ಅಲ್ಲ, ಪ್ರೊಫೆಸರ್ ಮಾಡ್ತಾರೆ. ಪ್ರೊಫೆಸರ್ ಮಾಡಿ ಬಹಳ ಉತ್ತೇಜನ ಕೊಡ್ತಾರೆ. ಆಮೇಲೆ ಅವರ ಆಡಳಿತಾವಧಿಯಲ್ಲಿ ಬೆಳಗಾವಿ ಕೇಲಿ ಸಂಸ್ಥೆ ಲಿಂಗರಾಜ್ ಕಾಲೇಜ್ ಸ್ಥಾಪನೆ ಮಾಡಬೇಕಂತದೆ. ಅದನ್ನು ನಾನು ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಲಿಂಗರಾಜ್ ಕಾಲೇಜ್ ಸ್ಥಾಪನೆಗಾಗಿ ಮುಂಬೈ ವಿಶ್ವವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿದಾಗ ಅಲ್ಲಿನ ಕೆಲವು ಪಟ್ಟಭದ್ರ ವೈದಿಕ ಪುರೋಹಿತಶಾಹಿಗಳು ಅದನ್ನು ಕನ್ಸಿಡರ್ ಮಾಡಿರೋದಿಲ್ಲ. ಬೆಳಗಾವಿ ಭಾಗದಲ್ಲಿ ಕನ್ನಡ ಬೆಳೀಬಾರ್ದು, ಮೇಲ್ವರ್ಗದಲ್ಲದವರು ಅಲ್ಲಿ ಯಾರೋ ಶಿಕ್ಷಣವನ್ನು ಪಡಿಬಾರ್ದು, ಈ ರೀತಿಯಾಗಿ ಉದ್ದೇಶದಿಂದ ಅಲ್ಲಿ ಕಾಲೇಜಿಗೆ ಅವರು ಅನುಮತಿ ಕೊಟ್ಟಿರುವುದಿಲ್ಲ. ಕಂಬಳಿ ಸಿದ್ದಪ್ಪನವರು ಡೆಕ್ಕನ್ ಕಾಲೇಜಿನಲ್ಲಾದಂಥ ಒಂದು ಘಟನೆಯನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ಲಿಂಗರಾಜ್ ಕಾಲೇಜ್ ಸ್ಥಾಪನೆಗೆ ಮಂತ್ರಿಗಳಾಗಿ ಸೆನೆಟ್ ಸಿಂಡಿಕೇಟಲ್ಲಿ ಅಪ್ರೂವಲ್ ತಗೊಳ್ತಾರೆ. ಮುಂದೆ ಕರ್ನಾಟಕ ಕಾಲೇಜ್ ಸ್ಥಾಪನೆಯಲ್ಲೂ ಕೂಡ ಒಂದಷ್ಟು ವಿಘ್ನಗಳು, ಪುರೋಹಿತಶಾಹಿಗಳು ಕಾಡ್ತಾರೆ ಅವ್ರನ್ನ. ಆದರೂ ಬಿಡೋದಲ್ಲ, ಅವರು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜ್ ಸ್ಥಾಪನೆ ಮಾಡ್ತಾರೆ. ಕರ್ನಾಟಕ ವಿಶ್ವವಿದ್ಯಾಲಯ ಸ್ಥಾಪನೆ ಹಿಂದೆ ಕೂಡ ಕಂಬಳಿ ಸಿದ್ದಪ್ಪವರ ದೊಡ್ಡ ಕೊಡುಗೆ ಇದೆ. ಇದಷ್ಟೇ ಅಲ್ಲದೆ ಕರ್ನಾಟಕ ಏಕೀಕರಣದಲ್ಲೂ ಕೂಡ ಬಹಳ ಮೌನವಾಗಿ ಅವರೊಂದು ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಇಡೀ ಭಾರತ ಮಟ್ಟದಲ್ಲಿ ಬ್ರಾಹ್ಮಣೇತರರ ಸಂಘಟನೆಯಲ್ಲಿ ತೊಡಗಿದಂಥ ಅವರು ಬ್ರಾಹ್ಮಣೇತರ IAS ಅಧಿಕಾರಿಗಳನ್ನು ತಮ್ಮ ಆಪ್ತ ಕಾರ್ಯದರ್ಶಿಯಾಗಿ, ಮಹಾರಾಷ್ಟ್ರ ಇತರ ಇಲಾಖೆಗಳಿಗೆ ಕಾರ್ಯದರ್ಶಿಯಾಗಿ ನೇಮಿಸುವ ಮೂಲಕ ಒಂದು ದೊಡ್ಡ ಕ್ರಾಂತಿ ಮಾಡುವ ಮೂಲಕ ಪುರೋಹಿತಶಾಹಿಗಳ ಕೆಂಗಣಿಗೂ ಕೂಡ ಗುರಿ ಆಗ್ತಾರೆ. ಆದರೆ ಅವರು ಎಷ್ಟು ನಿಷ್ಠುರ, ನ್ಯಾಯವಾದಿ ಮತ್ತು ಧೈರ್ಯಶಾಲಿ ಅಂದರೆ ಅವರು ಯಾರಿಗೂ ಹೆದರೋದಿಲ್ಲ, ಯಾರ ಮುಲಾಜಲೂ ಇರೋದಿಲ್ಲ. ಅಂಥ ಒಂದು ನಿಷ್ಠುರವಾದಿ ಕಂಬಳಿ ಸಿದ್ದಪ್ಪನವರು ಆ ಕಾಲದಲ್ಲೇ ತಮ್ಮ ಜಾತಿಯ ಚೌಕಟ್ಟನ್ನು ಮೀರಿ ತುಳಿತಕ್ಕೊಳಗಾದವರ, ಶೋಷಿತರ, ಶೂದ್ರರ ಸಂಘಟನೆಯನ್ನು ಮಾಡುವ ಮೂಲಕ ಇವರೆಲ್ಲರ ಅಭ್ಯುದಯಕ್ಕೆ ತಮ್ಮ ಅಧಿಕಾರವನ್ನು ಉಪಯೋಗ ಮಾಡಿದಂಥ ಏಕೈಕ ನಾಯಕ ನಮ್ಮ ಕಂಬಳಿ ಸಿದ್ದಪ್ಪ ಅವರು ಅಂತ ಹೇಳಿದ್ರೆ ಅತಿಶಯೋಕ್ತಿ ಅಲ್ಲ. ಅವ್ರ ಬಗ್ಗೆ ಭಾಳಷ್ಟು ಹೇಳಬಹುದು. ನಾನು ಕೇವಲ ಸಂಕ್ಷಿಪ್ತವಾಗಿ ಅವರ ಕಾರ್ಯಚಟುವಟಿಕೆಗಳನ್ನು ತಮ್ಮ ಎದುರುಗಡೆ ಇಟ್ಟಿದ್ದೇನೆ. ತಾವೆಲ್ಲರೂ ಅವರ ಅಗಾಧವಾದ ವ್ಯಕ್ತಿತ್ವವನ್ನು ಊಹಿಸಿಕೊಳ್ತೀರಿ ಅಂತ ಭಾವಿಸಿದ್ದೇನೆ. ಶರಣು ಶರಣಾರ್ಥಿಗಳು. ಸತ್ಯವನ್ನು ಪ್ರತಿಪಾದಿಸುವ, ಜನರನ್ನು ಜಾಗೃತಗೊಳಿಸುವ ನನ್ನ ಈ ವಿಡಿಯೋಗಳನ್ನು ನೋಡುತ್ತೀರಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸಮೀಪದ ಬಂಧುಗಳಿಗೆ ಹಂಚಿಕೊಳ್ಳುತ್ತೀರಿ. ಶರಣು ಶರಣಾರ್ಥಿ.